ಇವತ್ ನಾವ ಚಿಕ್ಕೋಡಿನಾಗಿರುವಂತ ಒಂದು ವ್ಯೂ ಪಾಯಿಂಟ್ ನ ಎಕ್ಸ್ಪ್ಲೋರ್ ಮಾಡಿದೆವು. ಆ ವಿಡಿಯೋ ಬಹಳ ಮಜಾ ಐತ್ರಿ. ಲಾಸ್ಟ್ ತನ ನೋಡ್ರಿ. ಈಗ ಇದು ಗುಡ್ಡ ಇರೋದೈತ್ರಿ. ಈಗ ಪಾರ್ಚು ರೊಕ್ಕವ್ರದೇವ್ ನಾವ. ಇವ ಏನತ್ತ ನಾಳೆ ಹೋಗುನು ಅನ್ನತ್ತ. ಇವ ಏನತ್ತ ಇವತ್ತ ಬೇಡ ಹೋಗೋದ ಬೇಡ ಅನ್ನತ್ತ. ನಾ ಏನತ್ತನು ಪಾರ್ಚು ರೊಕ್ಕೋದ ನಾ ಹೋಗೋದತ್ತ. ಹಾಕೋ ಯಾವ ಬೇಕಾದ ಅವ್ನು ಪಾರಾಗ್ಲಿ ಬಿಡ್ಲಿ ಹೋಗೋದ ಅನ್ಕ ಪಿಕ್ಸ್ ನೋಡಮ್ಮ. ಏನ್ ಯಾವ ಪಾರ ಆದ್ರೂ ಹೋಗೋದಿರಕಿಲ್ರಿ. ಕರೆ ಹೋಗೋದನ ಈಗ ಬಿಡೋದಿಲ್ಲ. ಈಗ ಆ ಪಾರ್ಚೂರ್ ಗದ್ದಲ ಬ್ಯಾಡ ಅಂತಂದ ಇಲ್ಲಿ ಒಬ್ಬ ಅಜ್ಜ ಹೊಂಟಿದ್ದ. ಅವನ ಕೇಳಿದು ಹೆಂಗ ಅಜ್ಜ ಗುಡ್ಡ ಇರೋದೋ ಬ್ಯಾಡೋತ ಅಜ್ಜನ ಕೇಳಿದು. ಅವ ಅಜ್ಜ ಏನಂದ್ರ ನೀವು ಕುಲ ಇದೆ ಅಂದ್ರ ಹೋಗಿ ಹತ್ತಿ ಬಿಡ್ರಿ ಅತ ಅನ್ನಕತ್ತ. ಅದಕ್ಕೆ ಇವರಿಬ್ರು ನಾವೆಲ್ಲ ಹೊಂಟವ್ರೀಗ ರಿಕ್ವೈರ್ಡ್ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿದೆವು. ಗುಡ್ಡ ಯಾವ ಸೈಡ್ದಿಂದ ಇರೋದ ಏನತ್ತ. ಇಲ್ಲೊಂದು ಪ್ಲಾಟ್ ಐತಿ, ಪ್ಲಾಟ ಮಸ್ತ್ ಬಗ್ಗೆ ಹಾದಿ ಐತಿ ಅಂತ ಈಗ ಹೊಂಟವ್ರಿ. ಬರ್ರಿ ಮುಂದೆ ಹೋಗುನು ಏನೇನು ಆಗ್ತೈತಿ ನೋಡುನು. ಟೈಮ್ ಈಗ 12:08 ಆಗೈತಿ ಟೈಮ. ಮತ್ತು ನೋಡಕ್ಕೆ ಸಣ್ಣದ ಖಾನೆ ಐತಿ ಖರೆ. ಇಲ್ಲಿ ರಿಯಲಿಸ್ಟಿಕ್ದಾಗ ಭಾಳ ಕಟ್ಟೈತ್ರಿ, ಭಾಳ ಕಟ್ಟೈತಿ. ಮತ್ತು ಈಗ ಹೊಂಟವ ಅಕ್ಕ ಗುಡ್ಡದ ಕಡೆನ ಇದೀನ. ಲೇಔಟ ದಾಟನಿಲ್ಲ ನಮ್ಮ ಕಾಲೇಜ್ ಬಂಕ್ ಮಾಡಿದ್ವು. ಬಂಕ್ ಅಲ್ಲ ಅಂದ್ರೆ ಗ್ಯಾಪ್ ಐತಿ. 10:00-11:00 ತನಕ ಒಂದು ಕ್ಲಾಸ್ ಇತ್ತು. 11:00-2:00 ತನ ಗ್ಯಾಪ್ ಐತಿ. ಆ ಗ್ಯಾಪ್ದಾಗ ಏನ್ರಿ ಮಾಡ್ಬೇಕು ಅನ್ನೋದ ನಮ್ಮ ಅಂದ್ರೆ ನಾನೇ ಹೇಳಿ. ಇವ್ರು ಬ್ಯಾಡ ಬ್ಯಾಡ ಅನ್ನತ್ತಿರು ಅದ್ರ ಬಿ ಕರ್ಕೊಂಡ್ ಬಂದೇನೆ ಇವ್ರನ್ನ. ಇಲ್ಲಿ ಐತ್ರಿ ನೋಡ್ರಿ ನಮ್ಮ ಕಾಲೇಜ್. ಕಾಲೇಜ್ ನೋಡ್ರಿ ಇಲ್ಲಿ ಕೆಎಲ್ಇ ಸಿಇಟಿ. ಅಲ್ಲಿ ಹಳ್ಳ ಐತನ, ಹಳ್ಳ ಐತಿ. ಈಗ ರಸ್ತಾ ಚೇಂಜ್ ಆತ್ ನೋಡ್ರಿ. ಅಲ್ಲಿ ಎಲ್ಲಿ ಹಳ್ಳ ಐತತ್ತ ಇನ್ನು ಈ ಕಡೆಯಿಂದ ಹೋಗೋದು. ಹಿಂಗಾಶೆ ಹಂಗಾಶೆ ಅಲ್ಲಿ ಒಂದು ಮನಿ ಖಾನೆ ಐತಿ. ನಮಗೊಂದು ಎತ್ತ ಸಿಕ್ಕೈತಿ. ನೀವು ಕರಿಯತ್ತಾರಿ ಏ ಅಂಜೈತ್ ಬಾರ ಹಾದೋತ ಇಲ್ಲಿ ರೀ. ನಾನು ಬೆಟ್ಟ ಹೊಂಟಿದಾರ್ರಿ ಮಾಂಸುಳಿ ಮಕ್ಕಳ. ಒಂದು ಕಾಲು ಹಾದಿ ಸಿಕ್ಕಾಗಿದೆ ನಮಗೆ. ಈಗ ಒಂದು ಕಾಲು ಹಾದಿ ಸಿಕ್ಕೈತ್ರಿ ಹೊಂಟವು ನೋಡ್ರಿ. ವ್ಯೂ ಎರಡು ಚಂದ ಕಾಣ ಐತಿ. ಗುಡ್ಡು ನೋಡ್ರ ಈ ನಮೂನಿ ಐತಿ. ನಾವಿನ ಈಗ ಚಾಲು ಮಾಡಿದೆವು ಇರಾಕ ಬಾಕಟ್. 2:30 ಒಳಗಂದ್ರೆ ಏರಿ ಮತ್ತೆ ಅಲ್ಲಿ ಹೋಗಿ ಎಂಜಾಯ್ ಮಾಡಿ ತಳಗೆ ಬರಬೇಕು. ಬಂದೇವ್ರಿ ಬಹಳ ದಾಪತ್ ಐತಿ ಇರಾಕ. ಇಲ್ಲಿ ನೋಡ್ರಿ ಎಲ್ಲ ವಿಭಿನ್ನ ಪ್ರಜಾತಿಯ ಗಿಡಗಳು ನಮಗೆ ನೋಡಕ್ ಸಿಗ್ತಾವು. ಇವ್ ಗಿಡಕ್ಕೆ ಹೆಸರು ಏನಂತಾರ ನಮಗೂ ಗೊತ್ತಿಲ್ಲ. ಅವ್ರು ಹೊಂಟಾರ ಮಕ್ಕಳು ನಿಲ್ಲಾನೆಲ್ಲ ಬಿ ನನ್ನ ಸಂಬಂಧ. ಹಾ ಇವ್ ಸ್ಯಾಮ್ಸಂಗ್ ಎಷ್ಟು ಹೊಂಟಿತ್ರಿ ಇದ್ರ ಜೂಮ್ ಮಾಡಿ ತೋರಿಸ್ತಾ ಇರ್ತಾರಿ. ಖರೆ ಅಷ್ಟು ಬಜೆಟ್ ಇಲ್ಲ ನಮ್ದು. ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. 1,000 ಸಬ್ಸ್ಕ್ರೈಬರ್ ಆಗಕ್ಕ ಏನು ಭಾಳ ದೂರ ಇಲ್ಲ. ಕುರಿ ಮುಗ್ದೈತ್ರಿ, ಕುರ್ಕುರಿ ಮುಗ್ದೈತಿ. ಅದ್ರಾಗ ಇನ್ನು ಮುಗಿದ ಕಾಗದ ಏನಿರ್ತೈತಿ ಅದನ್ನ ಗುಡ್ಡದಾಗ ಒಗಿಬಾರ್ದ್ರಿ, ಒಗಿಬಾರ್ದು. ಅದಕ್ಕೆ ಅಂದ್ರೆ ನಾವು ಕಲಿತು ಏನು ಉಪಯೋಗಿಲ್ಲರಿ. ಎಜುಕೇಟೆಡ್ ಆಗಿ ನಾವು ಇಲ್ಲಿ ಬಂದೆಲ್ಲ ಹೊಲಸು ಮಾಡ್ರೆ ಎಲ್ಲ ಇದಾಗ್ತೈತಿ. ಅದಕ್ಕೆ ಪ್ರೀತಮನ್ನ ಇದ್ದಾವ ಬ್ಯಾಗ್ದಾಗ ಹಾಕೊಂಡ. ನೀವು ಎಲ್ಲರೆ ಟ್ರೆಕ್ಕಿಂಗ್ ಹೋಗ್ರಿ, ಎಲ್ಲೇ ಹೋಗ್ರಿ, ಕರೆ ನೇಚರ್ನ ಹೊಲಸ್ ಮಾಡಕ್ ಹೋಗ್ಬೇಡ್ರಿ. ಇದನ್ನೊಂದೇ ಹೇಳಕ್ ಇಷ್ಟಪಡ್ತಾನು. ಮ್ಯಾನ್ ವರ್ಸಸ್ ವೈಲ್ಡ್ ಫೀಲಿಂಗ್ ಬರ ಐತ್ರಿ. ಇದ ಸಣ್ಣ ಗುಡ್ಡ ಇರ ಅಂತಲೇ ಮ್ಯಾನ್ ಇನ್ನ ಇರಾನಿಲ್ರಿ. ಈಗ ಇರಾತೇವು ಇರಾನಿಲ್ರಿ, ಇರಾತೇವು. ನಿಮ್ಮನ್ನ ತಲೆ ಹಾಪ್ ಮಾಡಿಡದ ನಂಬಲ್ರಿ. ಇಲ್ರಿ ಅಂದ್ರೆ ಮ್ಯಾನ್ ವರ್ಸಸ್ ವೈಲ್ಡ್. ಏ ಮ್ಯಾನ್ ವರ್ಸಸ್ ಮ್ಯಾನ್ ಅಲ್ಲೋ, ಮ್ಯಾನ್ ವರ್ಸಸ್ ಮ್ಯಾನ್ ಅದ ಹೆಂಗಿರ್ತೈತಿ? ಮ್ಯಾನ್ ವರ್ಸಸ್ ಚೈಲ್ಡ್. ಯಾಕಂದ್ರೆ ಇವತ್ ಚಿಲ್ಡ್ರನ್ಸ್ ಡೇ ಐತಿ. ನಾವೆಲ್ಲ ಚಿಲ್ಡ್ರನ್ಸ್ ರೀ, ನಾವೆಲ್ಲ ಚಿಲ್ಡ್ರನ್ಸ್. ಇವತ್ತು ಚಿಲ್ಡ್ರನ್ಸ್ ಡೇ ಪಾರ್ಟಿ ಮಾಡೋದೈತಿ.
ಇವ್ ಯಾವ ಗಿಡ ಅನ್ನೋದು ಪ್ಲೀಸ್ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಇಲ್ಲಿ ನೋಡ್ರಿ ಯಾವ ಗಿಡ ಅನ್ನೋದು ಪ್ಲೀಸ್ ಕಮೆಂಟ್ ಮಾಡ್ರಿ, ನಮ್ಗೆ ಒಟ್ಟ ಗೊತ್ತಾಗನಿಲ್ಲ. ಇವ್ ಯಾನೆ ಅಂತ ಗಿಡ ಆಮೇಲೆ ಕರೆ ಇಲ್ಲಿ. ಓ ಅಯ್ಯೋ ಯಪ್ಪ ಬಿದ್ದೀನ್ರಿ ಖರೇನಾರಿ ದೇವ್ರ ಬಿದ್ದೀನ್ರಿ ಸುಳ್ಳಲ್ಲ ನೋಡಿ. ಹ್ಞೂ ಎಡಿಯುದ್ ನೋಡ್ರಿ ಕೈತಾ ಕೈತಾ ಮಕ್ಕಳ್ರೆ ಏರ ಎಲ್ಲೆಲ್ಲಿ ಬಂದು ನಾವ ನಮ್ಗೆ ಯಾನು ಗೊತ್ತ ಇಲ್ಲ. ಇಲ್ಲಿ ಚಪ್ಪಲ್ ಜಾರಾತಾವು. ಇದ್ಯಾನ್ ಬಿಳಿ ಬಿಳಿ ನಾವು ಒಟ್ಟ ಇರಾತಾವು ಯಾನು ಗೊತ್ತಿಲ್ಲ. ಏ ಈ ಕಡೆ ಬರೀ ಹಾದಿಲ್ಲ ಕಡೆ ಹೊಂಟಿರಿ. ಇಟ್ಟು ಗುಡ್ಡ ಏರಿದವ್ರೀಗ ಅಂದ್ರ ಏರಾತವ್ರಿನ. ಅಲ್ಲಿ ನೋಡ್ರಿ ಚಿಕ್ಕೋಡಿ ಅಂದ್ರೆ ಚಿಕ್ಕೋಡಿ ಔಟ್ ಸೈಡ್ ಕೆ ಎಲ್ ಇ ಕಾಲೇಜ್ ತಕ್ಕ ಕಾಣಿಕೆಲ್ಲ. ಈಗ ಇದ ಕಲ್ಲು ಯಾವ್ದಕ್ಕೆ ವೈಟ್ ಆಗೈತೆ ಅನ್ನೋದು ನಮ್ಮ ಕ್ವಶನ್ ರೀ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ, ಇಲ್ಲಾಂದ್ರೆ ನಾವೀಗ ನಮ್ಮ ಸರ್ಗಳನ್ನ ಕೇಳಕ್ ಹೋಗಾರ್ದು ಇದು ಯಾಕೆ ವೈಟ್ ಆಗೈತೆ ಅನ್ನೋದ. ಈಗ ಕೆದಿರ್ರೆ ಬಿ ಹೋಗತ್ತು ಡ್ಯೂ ಟು ಮಳೆ ಆ್ಯಕ್ಷನ್. ಮಳೆ ಆ್ಯಕ್ಷನ್ ಇಲ್ಲಿ ಎಲ್ಲ ಕಲ್ಲುಗಳು ಹಂಗದಾವ್ರಿ. ಎಲ್ಲ ಬಿಸಿಲ ಮಳೆ ಮಳೆ ಬಿಸಿಲ ಈ ಎಲ್ಲ ಕಲ್ಲು ಯಾವ ಬೇಕಾದ ನೋಡ್ರಿ. ಇಲ್ಲಿ ನೋಡ್ರಿ ಇದು ಬಿ ಎಲ್ಲ ವೈಟ್ ವೈಟ್ ಆಗೈತಿ, ಇದು ಯಾಕೆ ಅನ್ನೋದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಇಲ್ಲಿ ಯಾರು ಸಿಕ್ಕಿದಾರ್ರಿ, ಈ ನಮ್ನಿ ಬಿದ್ದಾರ್ರಿ ನೋಡ್ರಿ ಹಂಗ ತಲಿ ಮ್ಯಾಲ ಟಾವೆಲ್ ಇಟ್ಕೊಂಡ ಬೆಮರು ಎಲ್ಲ ಬಾಳ ಐತ್ರಿ. ಪ್ರೀತಮ್ ಹಿಂಗ್ಯಾಕ್ ಬಿದ್ದಿ ಹೇಳ ಹೋಗುನು ಗುಡ್ಡ ಪರಿಣಾಮ ನೋಡ್ರಿ ಪರಿಣಾಮ. ಅಯ್ಯಪ್ಪ ಬಾಳ ಕೆಟ್ಟಾಗೈತ್ರಿ ಗುಡ್ಡ ಇರಕ್ಕ. ಅಪ್ಪ ಆಲ್ಮೋಸ್ಟ್ ಈಗ ಮ್ಯಾಲ್ ಬಂದೇವ್ರಿ ತೂತ ತುದಿಗೆ. ಇಲ್ಲಿ ನೋಡ್ರಿ ಇಲ್ಲಿ ಮಣ್ಣ ಐತಿ ನೋಡ್ರಿ ಗಿಡದಾಗ ಗಿಡದಾಗ ಮಣ್ಣ ಐತಿ. ಮಣ್ಣ ಏನ್ ಬೇಕಾದ ಐತಿ ಇಲ್ಲಿ ಕಾಲು ನೋಡ್ರಿ ಬೆಳಿಬೋದಾವು. ಗಿಡದಾಗ ನೋಡ್ರ ಮಣ್ಣ ಐತಿ. ಪ್ರೀತಮ್ ಅಜಿತ ಹಂಗ ಹೊಂಟಿದಾರ್ರಿ, ಹುಳ ಪಳ ಎಲ್ಲ ನೋಡ್ಕೊಂಡು ಹೋಗ್ಬೇಕು. ನೀವು ಹಿಂಗೆ ಏನ್ರ ಒಂದ್ ಸ್ವಲ್ಪ ಪ್ಲಾನ್ ಮಾಡ್ರಿ, ನಿಮ್ ದೋಸ್ತರು ಕೂಡ ಆಗ್ಲಿ ಫ್ಯಾಮಿಲಿ ಕೂಡ ಆಗ್ಲಿ ಎಲ್ಲಿ ಬೇಕಾದಲ್ಲಿ ಹೋಗೋದಲ್ಲ, ಸೇಫ್ ಜಾಗಗಳಿಗೆ ಹೋಗೋದ. ಯಾಕಂದ್ರೆ ನೇಚರ್ ಕೂಡ ಯಾವತ್ತೂ ಆಟ ಆಡೋದಿಲ್ಲ, ಇಲ್ಲಾಂದ್ರೆ ನೇಚರ್ ನಿಮ್ ಕೂಡ ಆಟ ಆಡಿಬಿಡ್ತೈತಿ. ವಾಟ್ ಈಸ್ ದಿಸ್? ಇದು ದೂರಿಂದ ಹಾವಿನ ಗತಿ ಕಾಯ್ತ್ರಿ, ಆದ್ರೆ ಇದು ಹಾಮ್ ಅಲ್ರಿ. ದಿಸ್ ಇಸ್ ಅ ಬೇರ್ ಆಫ್ ಅ ಗಿಡ, ಡುಪ್ಲಿಕೇಟ್ ಹಾಮಲ್ಲ ಬೇರ ಅಂದ್ರೆ ಬೇರುಗಳು. ಊಟ ಮಾಡಕ್ ಕೊಂಡೋದೈತ್ರಿ ಈಗ ಖರೆ. ನಾ ಇನ್ನೊಂದ್ ಜರ ಮ್ಯಾಲ ಹೋಗುನು ಅನ್ನತ್ತನು. ಏ ಇನ್ನೊಂದ್ ಜರ ಮ್ಯಾಲ ಉಣ್ಬಿರು. ಅಲ್ಲಿ ತಳಗನೆ ಗುಡ್ಡ ಬಾಳ ಸಣ್ಣದ ಕಾಣ ಐತ್ರಿ. ಇಲ್ಲಿ ಇರುತ್ನ್ಯಾಗ ಗೊತ್ತಾಗೈತ್ರಿ ರಿಯಲ್ ಸ್ಟ್ರಗಲ್ ಏನನ್ನೋದ. ಅಂತೂ ಮ್ಯಾಲ ಬಂದು ಪೀಕ್ ಮ್ಯಾಲ ಮಧ್ಯಾಹ್ನ ಬರ ಬಿಸಿಲಾಗ ಒಂದ್ ಗಂಟೆ ಆಗೈತ್ರಿ ಈಗ ಟೈಮ್. ಈಗ ಎಲ್ಲರ ಊಟ ಮಾಡಕ ಜಾಗ ನೋಡ್ಬೇಕ್ರಿ. ಇಲ್ಲಿ ಎಲ್ಲ ಜಾಗ ಇದಾವು. ಅಲ್ಲಿ ಏನು ನೀರ್ ಐತೋ ಅಲ್ಲಿ ನೋಡ್ರಿ. ಇಲ್ಲಿ ರಾಡಿ ಅಂದ್ರ ನೀರು ಉತ್ಪಾದನೆ ಆಗಿತ್ರಿ. ನೀರ್ ನಂಗೇನ್ ಗೊತ್ತಿಲ್ಲ ಸುಮ್ಮನದನು. ಇಲ್ಲೆಲ್ಲ ಯಮಗಳು ಓಡಾಡಿದಾವ. ಎಲ್ಲಿ ನೀರ್ ಏನು ಇದ ಎಲ್ಲ ಕೊಳಚಿವಿ ಐತಿ ಎಲ್ಲ ಐತಿ. ನೀರ್ ಹೆಂಗ್ ಬತ್ತ ಅನ್ನೋದು ನಂಗೆ ಗೊತ್ತಿಲ್ಲ. ಗುಡ್ಡಿನ ಬಾಳ ದೊಡ್ಡ ಐತಿ, ಅದಕ್ಕ ನಾವ್ ಇಲ್ಲೇ ಎಲ್ರಿ ಕೂತ್ ಊಟ ಮಾಡ್ತೇವು. ಇಲ್ಲಿ ಐತಿಲ್ಲ ಮಸ್ತ್ ಪಕ್ಕಿ ಜಾಗ ಸಿಕ್ಕಿತ್ರಿ ಊಟ ಮಾಡಕ್ ನೆರಳ ಬಿ ಐತಿ ಎಲ್ಲ ಐತಿ. ಊಟ ಮಾಡ್ತೇವಿ ಈಗ ಮಾಡತ್ತೇವ್ರಿ ಊಟ ಮಾಡತ್ತೇವ್ರಿ ಈಗ ಊಟ ತಂದೆವು ಮನೆಯಿಂದ ಬಿ ಊಟ ತಂದೆವು ಎಲ್ಲ ತಂದೆವು ಸಾಮಾನ ಊಟ ಮಾಡ್ತೇವು ಅಂತ ಡೈರೆಕ್ಟ್ ಕಾಲೇಜ್ ಕಡೆ ಪ್ರಯಾಣ ಮತ್ತೆ ನಮ್ಮದ.
ಈಗ ಮತ್ತ ಒಂದ್ ಸ್ವಲ್ಪ ಮ್ಯಾಲ ಹೋಗುನು ಅನ್ನತಾರು, ಯಾಕಂದ್ರ ಅಲ್ಲಿ ಅಲ್ಲಿ ಗುಡ್ಡದ ಟಾಪ್ ಪಾಯಿಂಟ್ ಇರದ, ಅಲ್ಲಿ ಹೋಗಿ ವ್ಯೂ ಅಚ್ಚ ಕಡೆದು ಕಾಂತೈತೆ ಅನ್ನ ನೋಡೋದು ಅನ್ನೋದು ಎಕ್ಸ್ಪೆರಿಮೆಂಟ್ ಮಾಡತ್ತೇವು. ಈಗ ಈಗ ಮತ್ತೆ ಎನರ್ಜಿ ಬಂದೈತಿ, ಊಟ ಮಾಡಿ ಬರ್ರಿ ನಿಲ್ಬೇಡ. ಗುಡ್ಡದ ಎಕ್ದಮ್ ಟಾಪ್ ಮೇಲೆ ಇದಾವು. ಈಗ ಎಲ್ಲ ಗುಡ್ಡ ಎಲ್ಲ ಫ್ಲಾಟ್ ಕಾಣೈತಿ, ನೋಡ್ತಿರ್ಬೋದು ಎಲ್ಲ ಫ್ಲಾಟ್ ಕಾಣೈತಿ. ಇಲ್ಲಿ ಒಂದು ಹಾವಿನ ಹುತ್ತ ಐತಿ, ಅದ್ರ ಸನಿಯಕ್ಕೆ ನಾವು ಹೋಗೋದು ಬೇಡ, ಸುಮಾರು ರಿಸ್ಕ್ ಯಾಕ್ರಿ. ವಿಡಿಯೋ ಏನ್ರ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ರಿ. ಮತ್ತೆ ಈ ವಿಡಿಯೋದಾಗ ಏನು ಇನ್ಫಾರ್ಮೇಟಿವ್ ಇರಕ್ಕಿಲ್ಲ, ಅಂದ್ರೆ ನಾವು ಜಸ್ಟ್ ಕ್ಯಾಶುವಲ್ ಅಂದ್ರೆ ತಿರ್ಗಾಡಕ್ಕೆ ಹೋಗಿದ್ದು ನಾನು ನನ್ನ ಫ್ರೆಂಡ್ಸ. ಇಲ್ಲೇ ನಮ್ಮ ಕಾಲೇಜಿಂದ ಒಂದು ಗುಡ್ಡ ಇತ್ತು, ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೇಕಂತ ನಮ್ಗತ್ತು. ಅಂದ್ರೆ ಗುಡ್ಡದ ಇಚ್ಚ ಕಡೆ ಏನೈತಿ ಅನ್ನೋದು ಕ್ಯೂರಿಯಾಸಿಟಿ. ಮತ್ತು ನೀವು ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ಫ್ಯಾಮಿಲಿ ಜೊತೆ ಆಗಲಿ ಹಿಂಗೆ ತಿರ್ಗಾಡಕ್ಕೆ ಹೋಗ್ತು ಬರ್ರಿ, ಯಾಕಂದ್ರೆ ಲೈಫ್ ಈಸ್ ಅಂದರೆ ಯಾವಾಗ ಆನ್ ಆಗ್ತೈತಿ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಏನು ಮಾಡಿರಿ, ನೀವು ತಿರ್ಗಾಡ್ರಿ, ತಿರ್ಗಾಡೋತ್ನಾಗ ಸೇಫ್ಟಿ ಪ್ರಿಕಾಕ್ಷನ್ಸ್ ತೊಗೋಬೇಕು. ಮತ್ತು ಯಾವ ಸಿಕ್ಕದವನು ಕೂಡ ತಿರ್ಗಾಡಕ್ಕೆ ಹೋಗೋದಿಲ್ಲ. ಮತ್ತು ನಿಮ್ಗೆ ಕಂಫರ್ಟೇಬಲ್ ಆದ್ರೆ ಅಷ್ಟೇ ತಿರ್ಗಾಡಕ್ಕೆ ಹೋದ್ರಿ, ನಿಮ್ಮ ಹೆಲ್ತ್ ಸರಿ ಇದ್ರೆ ಮಾಡಿರಿ ಅಷ್ಟೇ ತಿರ್ಗಾಡಕ್ಕೆ ಹೋಗ್ರಿ. ಮತ್ತು ಭಾಳ ಏನು ಹೇಳಂಗಿಲ್ಲ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಈಗ ಎಲ್ಲರಿ ತಿರ್ಗಾಡಕ್ಕೆ ಹೋಗ್ತಿರ್ತಿರಲಿಲ್ಲ, ಆ ಜಾಗದ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾಡ್ಕೊಂಡು ಹೋಗೋದು. ಅಂದ್ರೆ ಅಲ್ಲಿ ಏನೈತಿ ಪೈಲ ಏನ್ರ ಹಿಂಗೆ ಲಪಡಗಳೆಲ್ಲ ಆಗಿರ್ತಾವಲ್ಲಕ್ರಿ. ನಾವೀಗ ಹಂಗೆ ಅಲ್ಲಿ ಫಸ್ಟ್ಗೆ ಒಬ್ಬ ಅಜ್ಜಾನ್ ಕೇಳಿದ್ರಲ್ಲೇ ಅವು ಏನಿಲ್ಲ ಡೈರೆಕ್ಟ್ ಹೋಗ್ರಿ ನೀವು ಎಂಜಾಯ್ ಮಾಡಿ ಬರ್ಬೋದು ಅಂತ ಅಂದ ಅನ್ನ ನಾವು ಬಂದು. ಮತ್ತು ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋಕ್ಕೇನು ರೊಕ್ಕ ಹತ್ತಂಗಿಲ್ಲ, ಜಸ್ಟ್ ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಏನರ ಮಾಡಿರಿ, ಕಮೆಂಟ್ ಮಾಡಿರಿ. ಬರೋದು ಬಂದೆವು, ದಿಸ್ ಇಸ್ ಚಿಕ್ಕೋಡಿ ವ್ಯೂ ಪಾಯಿಂಟ್ ನಾವು ಹೆಸರಿಟ್ಟು ಇದಕ್ಕೆ. ಆಯ್ತು ತೊಗೋರಿ, ಮತ್ತೆ ಭೇಟಿಯಾಗೂ.